ಬಾಯ್ಸ್ ಅಂಡ್ ಗರ್ಲ್ಸ್ ಇಲ್ಲಿ ನನ್ನ ಹತ್ರ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ ಆಕ್ಚುಲಿ ಈ ಸಿಂಪಲ್ ಪ್ರಾಬ್ಲಮ್ ಬಿಕಮ್ ದಲ್ಲ ಎಂ ಬಿ ಎ ಓಕೆನಾ ನಿಮ್ಗೆಲ್ಲ ಅನುಮಾನ ಬರ್ಬೋದು ಏನ್ ಸರ್ ಎಂ ಬಿ ಎಗೂ ಇದೆಯಾ ಅಂದ್ರೆ ಎಸ್ ದೇವರಣ್ಣಗೂ ಇದೆ ಈಗ ಈ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಒಂದು ಟಿಪ್ ಕೊಡ್ತೀನಿ ಏನಪ್ಪಾ ಅದು ಟಿಪ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಲ್ಲ ಆಪರೇಟಿಂಗ್ ಫೈನಾನ್ಸಿಂಗ್ ಇನ್ವೆಸ್ಟಿಂಗ್ ಅಂತ ಏನು ಕನ್ಫ್ಯೂಸ್ ಆಗಲ್ಲ ಓಕೆನಾ ಫಸ್ಟ್ ನಾನು ಬ್ಯಾಲೆನ್ಸ್ ಓದ್ಬಿಡ್ತೀನಿ ಕ್ವೆಶ್ಚನ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೈ ಇಂಡೈರೆಕ್ಟ್ ಮೆಥಡ್ ಇಂಡೈರೆಕ್ಟ್ ಮೆಥಡ್ ನಮ್ಗಿರೋದು ಎಸ್ ತ್ರೀ ಇರೋದೇ ಅದು ಓಕೆನಾ ಈಗ ಫಸ್ಟ್ ಶೇರ್ ಕ್ಯಾಪಿಟಲ್ ರಿಸರ್ವ್ ಫಂಡ್ ಸೆಕ್ಯೂರ್ಡ್ ಲೋನ್ ಕರೆಂಟ್ ಲಯಬಿಲಿಟಿ ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಸ್ಟೋರ್ಸ್ ಡೆಟಾರ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾವಿಷನ್ ಫಾರ್ ಡಿವಿಡೆಂಡ್ ಅಂಡ್ ಟ್ಯಾಕ್ಸ್ ಇಸ್ 1 lakh ದೇರ್ ವಾಸ್ ಅನ್ ಅಡಿಷನ್ ಟು ಫಿಕ್ಸ್ಡ್ ಅಸೆಟ್ಸ್ ಡ್ಯೂರಿಂಗ್ ದ ಇಯರ್ ಅಮೌಂಟಿಂಗ್ ಟು ರುಪೀಸ್ 40,000 ಅಂಡ್ ಡಿಪ್ರಿಸಿಯೇಷನ್ ಫಾರ್ ದ ಇಯರ್ ಇಸ್ 30,000 ಅಷ್ಟೇ ಇನ್ನೇನು ಕೊಟ್ಟಿಲ್ಲ ಇನ್ನೇನು ಇಲ್ಲೂ ಇಲ್ಲ ಓಕೆನಾ ಈಗ ಸರ್ ಈ ಸಿಂಪಲ್ ಕ್ವಶನ್ ಅನ್ನ ನಾನು ಹೆಂಗ್ ಸಾಲ್ವ್ ಮಾಡೋದು ಕರೆಕ್ಟಾ ಈಗ ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ ಹೇಳಿ ಫಸ್ಟ್ ನೀವು ಅಡ್ಜಸ್ಟ್ಮೆಂಟ್ ಮುಖ ಏನು ನೋಡಕ್ ಹೋಗ್ಬೇಡಿ ಸದ್ಯಕ್ಕೆ ಓಕೆನಾ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಮುಖ ನೋಡಿ ಫಸ್ಟ್ ಲಯಬಿಲಿಟಿ ಸೈಡ್ ಇಂದ ಬರೋಣ ಶೇರ್ ಕ್ಯಾಪಿಟಲ್ ಅಂತ ಹೇಳಿ 2017 ಅಲ್ಲಿ 4 lakhs ಇದೆ 2018 ಅಲ್ಲಿ 5 lakhs ಇದೆ ಇನ್ಕ್ರೀಸ್ ಆಗಿದ್ಯಾ ಇನ್ಕ್ರೀಸ್ ಆಗಿದೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಕ್ರೀಸ್ ದಿಸ್ ಇಯರ್ ವಿ ಹ್ಯಾವ್ ಇಶ್ಯೂಡ್ ಫ್ರೆಶ್ಲಿ 1 lakh ರುಪೀಸ್ ಆಫ್ ಶೇರ್ಸ್ ವೆನ್ ಯು ಇಶ್ಯೂ ದ ಶೇರ್ಸ್ ಕ್ಯಾಶ್ ಬರುತ್ತಾ ಹೋಗುತ್ತಾ ಕ್ಯಾಶ್ ಬರುತ್ತಾ ಹೋಗುತ್ತಾ ಬರುತ್ತೆ ಸೊ ದಟ್ ಮೀನ್ಸ್ ಇಶ್ಯೂ ಆಫ್ ಶೇರ್ಸ್ 1 lakh ರುಪೀಸ್ ಪ್ಲಸ್ ವ್ಯಾಲ್ಯೂ ಹಾಕೊಳ್ಳಿ ಅಲ್ಲಿಗೆ ಆಗೋಯ್ತು ಮತ್ತೆ ಏನು ಮುಟ್ಟಂಗಿಲ್ಲ ಅದು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಪಾಯಿಂಟ್ ನೋಡಿ ಕುತ್ಕೊಳ್ಳಲ್ಲ ಆಪಡ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಉಲ್ಟಾ ಬುಟಾ ಏನಾರ ಫೋನ್ ಮಾಡೋಲ್ಲ ಶೇರ್ ಕ್ಯಾಪಿಟಲ್ 4 lakhs ಇಂದ 5 lakhs ಆಗಿದೆ 1 lakh ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ ಅಂದ್ರೆ ಅರ್ಥ ಏನು ಪಕ್ಕಾ ನಾವು ಇಶ್ಯೂ ಮಾಡಿರ್ತೀವಿ ಶೇರ್ಸ್ ಕರೆಕ್ಟಾ ಇಶ್ಯೂ ಮಾಡಿರೋದ್ರಿಂದ 1 lakh ರೂಪಾಯಿ ದುಡ್ಡು ಬಂದಿರುತ್ತೆ ಅದಕ್ಕೆ ಪ್ಲಸ್ ವ್ಯಾಲ್ಯೂ ಅಕೌಂಟ್ ನೆಕ್ಸ್ಟ್ ನೋಡಿ ರಿಸರ್ವ್ ಫಂಡ್ ನೋಡಿ ಕ್ವಶನ್ ಅಲ್ಲಿ ಒಂದ್ ನಿಮಿಷ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಏನು ಕೊಟ್ಟಿಲ್ಲ ಕರೆಕ್ಟಾ ಕೊಟ್ಟಿದಾರಾ ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ನೆಟ್ ಪ್ರಾಫಿಟ್ ಏನು ಇಲ್ಲ ಅಂತ ಅನ್ಕೋಣ ಓಕೆನಾ ಆದ್ರೆ ರಿಸರ್ವ್ ಫಂಡ್ 50,000 ಇಂದ ಎಷ್ಟಾಗಿದೆ ಅಂತಪ್ಪ ಎಷ್ಟು ಜಾಸ್ತಿ ಆಗಿದೆ ಹಾಗಾದ್ರೆ ಈ ವರ್ಷ ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್ ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದೀವಿ 1 lakh ರುಪೀಸ್ ಮಾಡಿದ್ವಿ ಪರ್ಫೆಕ್ಟ್ ಅದು ಬಿಟಾಕಿ ಮತ್ತೆ ಆಗೋಯ್ತು ಆ ಪಾಯಿಂಟ್ ಆಗೋಯ್ತು ನೆಕ್ಸ್ಟ್ ನೋಡಿ ಸೆಕ್ಯೂರ್ಡ್ ಲೋನ್ ಅಂದ್ರೆ ಲೋನ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆ 4 lakh ಲೋನ್ ತಗೊಂಡಿದ್ವಿ ವಿ ಬಾರೋಡ್ 4 lakh ರುಪೀಸ್ ಆಫ್ ಲೋನ್ ಇನ್ ದ ಬಿಗಿನಿಂಗ್ ಎಂಡ್ ಆಫ್ ದ ಇಯರ್ ವೆನ್ ಯು ಚೆಕ್ ಇಟ್ ಬಿಕಮ್ಸ್ 3 lakh 50 ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್ ನಮ್ಮ ಮಾವನ್ ಮಗ ನೀನು ಬಿಟ್ಬಿಡ್ತೀನಿ 50,000 ಅಂತನ ಇಲ್ಲ 50,000 ರೀಪೇಮೆಂಟ್ ಆಫ್ ಲೋನ್ ಮಾಡಿರ್ತೀವಿ ನೋಡಿ ರೀಪೇಮೆಂಟ್ ಆಫ್ ಲೋನ್ ಮೈನಸ್ 50,000 ಮುಗ್ದೋಯ್ತು ಆ ಪಾಯಿಂಟ್ ಮುಗ್ದೋಯ್ತು ಮತ್ತೆ ತಗೊಳಂಗಿಲ್ಲ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಜಾಸ್ತಿ ಆಗಿದೆ ಕಡಿಮೆ ಆಗಿದ್ಯಾ ನೋಡಲ್ಲಿ 6 lakhs ಇಂದ ಎಷ್ಟಾಗಿದೆ ಡಿಕ್ರೀಸ್ ಆಗಿದೆ ತಾನೆ ಇಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆ 1 lakh ಇಲ್ಲಿ ಬರೀ ಬರದ್ರ ಅಲ್ಲಿಗೆ ಲಯಬಿಲಿಟಿ ಸೈಡ್ ಮುಗಿತಾ ನೋಡಿ ಹ್ಯಾಪಿ ಆಲ್ ಆರ್ ಹ್ಯಾಪಿ ಕರೆಕ್ಟಾ ನೆಕ್ಸ್ಟ್ ನೋಡಿ ಅಸೆಟ್ ಸೈಡ್ ಬನ್ನಿ ಫಿಕ್ಸ್ಡ್ ಅಸೆಟ್ಸ್ ಅಡ್ಜಸ್ಟ್ಮೆಂಟ್ ಇದೆ ತಾನೆ ಅದಕ್ಕೆ ಈಗ ನಾನು ಇಲ್ಲಿ ಅಸೆಟ್ ಅನ್ನೋ ಬದಲು ಏನಂತ ಹೇಳ್ತೀನಿ ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅಂತ ಕರೀತೀನಿ ಓಕೆನಾ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಬಾಲ ಫಿಕ್ಸ್ಡ್ ಅಸೆಟ್ 3 lakh ಇದೆ 3 lakh ಓಪನಿಂಗ್ ಬ್ಯಾಲೆನ್ಸ್ ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 3 lakh 10,000 ಇದೆ ಹಾಕೊಂಡ್ಬಿಟ್ವಾ ಈಗ ಅಡ್ಜಸ್ಟ್ಮೆಂಟ್ ಲಾಸ್ಟ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡು ದೇರ್ ವಾಸ್ ಅನ್ ಅಡಿಷನ್ ಟು ಫಿಕ್ಸ್ ದ ಅಸೆಟ್ ಅಡಿಷನ್ ಅಂದ್ರೆ ಏನು ಪರ್ಚೇಸ್ ಎಷ್ಟಕ್ ಮಾಡಿದೀವಿ ಅಂತೆ 40,000 ಮಾಡಿದೀವಿ ಕರೆಕ್ಟ್ ಏನಪ್ಪ ಆಮೇಲೆ ದೇರ್ ವಾಸ್ ಅನ್ ಅಡಿಷನ್ ಆಯ್ತು ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತೆ ಡಿಪ್ರಿಸಿಯೇಷನ್ 30,000 ಆಗಿದೆ ಎರಡು ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ 3 lakh 40,000 ಕರೆಕ್ಟ್ ಈಗ ಡಿಪ್ರಿಸಿಯೇಷನ್ 30,000 ನ ಇಲ್ಲಿ ಡಿಪ್ರಿಸಿಯೇಷನ್ ಎಷ್ಟಿದೆಯಪ್ಪ 30,000 ಪರ್ಚೇಸ್ ಮಾಡಿದೀವಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಎಷ್ಟಪ್ಪ ಆಗಿದೆ 40,000 ಮುಗೀತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ
ಜಾಸ್ತಿ ಯಾಕೆಂದ್ರೆ ಓಪನಿಂಗ್ ಅಲ್ಲಿ ಏನು ಇರಲಿಲ್ಲ ಈ ವರ್ಷ ಇದೆ ಅರ್ಥ ಏನಪ್ಪ ಜಾಸ್ತಿ ಆಗಿದ್ರೆ ಏನರ್ಥ ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡಿರ್ತೀವಿ ಏನ್ ಮಾಡಿರ್ತೀವಿ ಸೊ ಇಲ್ಲಿ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ 15,000 ಮೈನಸ್ ಬ್ಯಾಂಕ್ ಕರೆಕ್ಟ್ ಏನಪ್ಪ ಮುಗಿತ ಅದು ಮುಗಿತು ನೆಕ್ಸ್ಟ್ ಸ್ಟಾಕ್ ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಅಲ್ವಾ ಸ್ಟಾಕ್ ಏನಾಗಿದೆ ಡಿಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆ ನೋಡಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಎಷ್ಟು ಆಗಿದೆ ಡಿಕ್ರೀಸ್ 37,500 ನೆಕ್ಸ್ಟ್ ನೋಡಿ ಡೆಟರ್ಸ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ ನೋಡಿ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದೆ ಡೆಟರ್ಸ್ ಎಷ್ಟು ಆಗಿದೆ 50,000 ಅಷ್ಟೇನಾ ಇನ್ನೇನಿದೆ ಎಷ್ಟು ಇದೆ ಓಪನಿಂಗ್ 12,500 ಇಲ್ಲಿದೆ ಅಲ್ವಾ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕ್ಲೋಸಿಂಗ್ ಎಷ್ಟಿದೆ ಅಂದ್ರೆ ಅಲ್ಲಿಗೆ ಆನ್ಸರ್ ಎಷ್ಟು ಬರ್ಬೇಕು ನಮ್ಗೆ ಇಷ್ಟು ಬರ್ಲಿಲ್ಲ ಅಂತ ಇಟ್ಕೊಳ್ಳಿ ಯಾರು ನಾಮ ಸರ್ ಹಾಗಾದ್ರೆ ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದನ್ನ ಎಲ್ಲೂ ತಗೊಳ್ಳಲ್ವಾ ಅದಕ್ಕೊಂದು ಮೀನಿಂಗ್ ಹೇಳ್ತಿ ನೋಡಿ ಈಗ ಮಜಾ ಬರುತ್ತೆ ಏನಿದೆ ದಿ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾವಿಷನ್ ಫಾರ್ ಡಿವಿಡೆಂಡ್ ಅಂಡ್ ಟ್ಯಾಕ್ಸ್ ಈಸ್ 1 lakh ನೋಡಿ 1 lakh ಪ್ರಾಫಿಟ್ ಇತ್ತು ಕರೆಕ್ಟ್ ಆ 1 lakh ರೂಪಾಯಿ ಪ್ರಾಫಿಟ್ ಏನ್ ಮಾಡಿದೀವಿ ಗೊತ್ತಾ ರಿಸರ್ವ್ ಫಂಡ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಎಲ್ಲಿಗೆ ಮಾಡಿದೀವಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಅಲ್ಲಿ ವಾಟ್ ಎವರ್ ದ ಅಡ್ಜಸ್ಟ್ಮೆಂಟ್ ನೆಟ್ ಪ್ರಾಫಿಟ್ ಈಸ್ ಗಿವನ್ ಶುಡ್ ನಾಟ್ ಬಿ ಟೇಕನ್ ಇದೆ ಅಲ್ವಾ ಈ ಪ್ರಾಬ್ಲಮ್ ಗೆ ಅಲ್ಲ ಯಾವುದೇ ಪ್ರಾಬ್ಲಮ್ ನಲ್ಲೂ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ದಯವಿಟ್ಟು ತಗೋಬೇಡಿ ಅರ್ಥ ಆಯ್ತಾ ಈಗ ನಾವು ಏನ್ ಮಾಡೋಣ ಇಲ್ಲಿವರೆಗೂ ಅಲ್ವಾ ಇವೆಲ್ಲ ಪ್ಲಸ್ ತಾನೆ ಹಾಗಾದ್ರೆ ಪ್ಲಸ್ 1,30,000 ಜೀರೋ ಪ್ಲಸ್ 1,30,000 ಈಸ್ ಪ್ಲಸ್ 1,30,000 ದೇರ್ ಇಸ್ ನೋ ಲಾಸ್ ಕರೆಕ್ಟಾ 1,30,000 ಕರೆಕ್ಟ್ ಏನ್ರಿ ಈಗ ಇದು ಪ್ಲಸ್ ಕರೆಕ್ಟಾ ಟೋಟಲ್ ಎಷ್ಟಾಗಿದೆ ಪ್ಲಸ್ 37,500 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಪ್ಲಸ್ 1,67,500 ಇವೆಲ್ಲ ಮೈನಸ್ ತಾನೆ ಮೈನಸ್ 1,50,000 ಈಗ ಮೈನಸ್ ಪ್ಲಸ್ ಅಲ್ಲಿ ಮೈನಸ್ ಅಂದ್ರೆ ಎಷ್ಟು 17,500 ಪ್ಲಸ್ ಟ್ಯಾಕ್ಸ್ ಏನು ಇಲ್ಲ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಎಷ್ಟು ಬರ್ತಾ ಇದೆ ಆಪರೇಟಿಂಗ್ ಆಕ್ಟಿವಿಟಿ ಎಷ್ಟು ಬರ್ತಾ ಇದೆ ಈ 17,500 ಇಲ್ಲ ಹಾಕೊಡ್ರಿ ಹಾಕೊಂಡ್ರ ಈಗ ಇಲ್ಲಿ ಸೇಲ್ ಆಫ್ ಅಸೆಟ್ಸ್ ಯಾವುದು ಇಲ್ಲ ಕರೆಕ್ಟಾ ಅಲ್ಲಿಗೆ ಪರ್ಚೇಸ್ ಆಫ್ ಇದಾಗಿದೆ ಅಲ್ಲಿಗೆ ಏನಾಗಿದೆ ಮೈನಸ್ 55,000 ಇದನ್ನ ಏನಂತ ಕರೆಯೋಣ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಈಗ ಪ್ಲಸ್ ಮೈನಸ್ 55,000 ಅಲ್ಲಿ ಪ್ಲಸ್ 17,500 ಅಂದ್ರೆ ಎಷ್ಟು ಬರುತ್ತೆ ನಿನ್ ಮಗ 37,500 ಕರೆಕ್ಟ್ ಇದು 37,500 ಎಂತದ್ದು ಮೈನಸ್ ಕರೆಕ್ಟಾ ಈಗ ಮೈನಸ್ 37 ಇಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಇಲ್ಲಿ ಪ್ಲಸ್ 1 lakh ಅಲ್ಲಿ ಮೈನಸ್ 50,000 ಹೋದ್ರೆ ಎಷ್ಟು ಬರುತ್ತಪ್ಪ ಪ್ಲಸ್ 50,000 ಬರುತ್ತೆ ಕರೆಕ್ಟೇನಾ ಈಗ ಪ್ಲಸ್ 50,000 ಅಲ್ಲಿ ಮೈನಸ್ 37,000 ಹೋದ್ರೆ 12,500 ಪ್ಲಸ್ ಬರುತ್ತೆ ಕರೆಕ್ಟೇನಾ ಇದನ್ನ ಏನಂತ ಕರೆಯೋಣ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಈಗ ಪ್ಲಸ್ 12,500 ಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 12,500 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಲ್ಲಿಗೆ ನಾವು ಮಾಡಿರೋದು 100 ಗೆ 100% ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಕ್ಲಿಯರ್ ಆಯ್ತಾ ಇದು 10 marks ಕೇಳಿದ್ದೇನೆ MBAಗೆ ಅರ್ಥ ಆಯ್ತಾ 10 marks ಇದನ್ನ 5 minutes ಅಲ್ಲಿ ಮಾಡಬಹುದು ಅರ್ಥ ಆಯ್ತೇನಪ್ಪ ಎಲ್ರಿಗೂ ಅರ್ಥ ಆಯ್ತಾ